ಸುಭಾಷಿತ ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನು ಬೋಧಿಸುತ್ತದೆ ಮತ್ತೊಮ್ಮೆ ಮನಸ್ಸು ಪರಿಶುದ್ಧವಾದಾಗ ಅದೇ ಗುರುವಾಗಿ ಮುಂದೆ ನಿಂತು ಎಲ್ಲವನ್ನು ಬೋಧಿಸುತ್ತದೆ ಪ್ರಿಯ ವಿದ್ಯಾರ್ಥಿಗಳೇ ನಮ್ಮ ಮನಸ್ಸು ಯಾವಾಗಲೂ ಸ್ಥಿರಚಿತ್ತವಾಗಿರಬೇಕು ಏಕೆಂದರೆ ಮಗುವಿನಂಥ ಮನಸ್ಸು ನಮ್ಮಲ್ಲಿದ್ದಾಗ ಮಾತ್ರ ಕಲ್ಮಶವಿರುವುದಿಲ್ಲ ಇನ್ನೊಬ್ಬರ ಮೇಲೆ ಅಸೂಯೆ ಕೋಪ ಕ್ರೋಧ ಮತ್ಸರ ಇಲ್ಲದಿರುವಂತ ಮುಗ್ಧಾದ ಮನಸ್ಸು ನಮಗಿರುವಾಗ ಅದೇ ನಮಗೆ ಗುರುವಾಗಿ ಮುಂದೆ ನಿಂತು ನಮಗೆ ಜೀವನದ ಪಾಠವನ್ನು ತಿಳಿಸಿಕೊಡುತ್ತದೆ ಧನ್ಯವಾದಗಳು